राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडि येळु बीळु भूत वर्तमान भविष्य इवेल्ल महत्वपूर्ण राजकीय विषयगळोंदिगे निम्मेल्लर सम्मुखदल्लि नम्म देशद ओंदु क्षेत्रद जनप्रतिनिधिय जननायकर राजकीयतर जीवन हागू अवर उन्नत सामाजिक व्यवस्थेगागि ಪಡೆದಿರುವಂತ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವುಗಳನ್ನು ಗುರುತಿಸಿ ನಿಮ್ಮೆಲ್ಲರ ಮುಂದೆ ತರತಕ್ಕಂತೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ಸಂದರ್ಶನದಲ್ಲಿ 2023 ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಬಳ್ಳಾರಿ ವಿಧಾನಸಭಾ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಹಾಗೂ ಇವರು ಮಾಜಿ ಬಳ್ಳಾರಿ ನಗರ ಪ್ರಾಧಿಕಾರ नगराभिवृद्धि प्राधिकार माजी अध्यक्षरु हागू माजी डीसीसी अध्यक्षरु हागू हाली केपीसीसी राज्य प्रधान कार्यदर्शिगळु सुमारु 27 वर्षगळिंद जनर सेवे जनार्दन सेवे अरितु तम्मंत पक्ष संघटनेयल्लि तोडगिसिकोंडु हागू ई क्षेत्रदल्लि समाजसेवकरेंदे ख्यातियन्नु पडेदिरतक्कंत सन्मान्य श्री जेएस आंजनेयरु नम्म उपस्थितियल्लिद्दारे ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಸುಮಾರು 27 ವರ್ಷಗಳಿಂದ ಸಕ್ರಿಯ ಸಾಮಾಜಿಕ ಜೀವನದಲ್ಲಿ ತಮ್ಮಂತ ತೊಡಗಿಸಿಕೊಂಡು ಬಂದಿದ್ರಿ ತಾವು ಬಳ್ಳಾರಿ ನಗರದಲ್ಲಿ ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನಮಸ್ಕಾರ ಈಗ ನಾನು ಸುಮಾರು ಐಟಿಐ ಓದ ಸಂದರ್ಭದಿಂದ ರಾಜಕಾರಣಕ್ಕಾಗಿ ಪ್ರವೇಶ ಆಗಿದ್ದೇನೆ ಅವತ್ತು ನಾನು ಎನ್ಎಸ್‌ಯುಐ ಸ್ಟೂಡೆಂಟ್ ಲೈಫ್ ಇಂದ ಅಜ್ಜಿಕ್ಕಿದವನು ಇವತ್ತು ಇಲ್ಲಿವರೆಗೆ ಬಂದಿದ್ದೇನೆ ಕೇವಲ ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಕಾಲ್ಜಿ ಇಟ್ಕೊಂಡು ಇತ್ತತ್ವ ಸಿದ್ಧಾಂತ ಡೆವಲಪ್ಮೆಂಟ್ ಎಲ್ಲ ರೀತಿಯಲ್ಲಿ ಇದ್ದಂತ ಪಾರ್ಟಿ ಇದು ಅಂತ ಹೇಳಿ ನಾನು ಅವತ್ತು ಕಾಂಗ್ರೆಸ್ ಪಾರ್ಟಿನ ಚೂಸ್ ಮಾಡ್ಕೊಂಡೆ ರಾಜಕೀಯ ಮಾಡಲೇಬೇಕು ಜನರ ಸೇವೆ ಮಾಡಲೇಬೇಕು ಅಂತ ನಾನು ಬಂದಿದ್ದೇನೆ ರಾಜಕೀಯ ಸುಮಾರು 4 ವರ್ಷ ನಾನು ಎನ್ಎಸ್‌ಯುಐ ಜಿಲ್ಲಾ ಅಧ್ಯಕ್ಷನಾಗಿದ್ದೆ ಅದಾದನಂತರ ನಮ್ಮ ರಾಜ್ಯ ಮಟ್ಟದ ನಾಯಕರು ಇಲ್ಲ ಇವನು ಯೂತ್ ಕಾಂಗ್ರೆಸ್ ಗೆ ಜಿಲ್ಲಾ ಅಧ್ಯಕ್ಷಕ್ಕೆ ಫಿಟ್ಟು ಅಂತ ಹೇಳಿ ಹೇಳಿದರು ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನನಗೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮಾಡಿದರು ಜನರಲ್ ಸೆಕ್ರೆಟರಿ ಆದಮೇಲೆ ಒಂದು 2-3 ವರ್ಷ ಆದಮೇಲೆ ಇದೇ ದಿನೇಶ್ ಗುಂಡೂರಾವ್ ಇಲ್ಲ ಇವನು ಜಿಲ್ಲಾ ಅಧ್ಯಕ್ಷ ಮಾಡಲೇಬೇಕು ಪಕ್ಷ ಕಟ್ಟಲೇಬೇಕು ಅಂತ ಹೇಳಿ ನನ್ನ जिला युव कांग्रेस अध्यक्षर युव कांग्रेस अध्यक्षर सदर्भली नानु संपूर्ण इले युवक पार्टी कटदे पार्टी बेसद अदरनेटको नन के जिला कांग्रेस अध्यक्षर सन्मान्य राहुल गांधी नेतृत्व में आवत्तु प्रेसिडेंट नम डॉक्टर परमेश्वरवर डी के शिवकुमार ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾನು ಜಿಲ್ಲಾ ಡಿಸಿಸಿ ಪ್ರೆಸಿಡೆಂಟ್ ಅನ್ನು ಮಾಡಿದೆ ಡಿಸಿಸಿ ಪ್ರೆಸಿಡೆಂಟ್ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಒಂದು ಕಾರ್ಪೊರೇಟರ್ ಕೂಡ ಇದ್ದಿಲ್ಲ ಒಂದು ಕಾರ್ಪೊರೇಷನ್ ಒಂದು ಕಾರ್ಪೊರೇಟರ್ ಕೂಡ ನಗಿದ್ದಿಲ್ಲ ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅನ್ನು ಶ್ರೀರಾಮನು ಹಾವಳಿ ರಿಪಬ್ಲಿಕ್ ಆಫ್ ಬಳ್ಳಾರಿ ನಡೆಸಿತು ಆ ಸಂದರ್ಭದಲ್ಲಿ ಜನ ಹೊರಗೆ ಬರಬೇಕು ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಹೊರಗೆ ಬರ ಕೂಡ ತಯಾರಿದ್ದಿಲ್ಲ ಯಾವ ಲೀಡರ್ಸ್ ಕೂಡ ಹೊರಗೆ ಬಂದಿದ್ದಿಲ್ಲ ಅವತ್ತು ಅವತ್ತು ನನಗೆ ಕೊಟ್ಟಿದ್ದ ಸಂದರ್ಭದಲ್ಲಿ ನಾನು ಪಾದಯಾತ್ರೆ ಹಾಕಿ ಇಡೀ ಏನು 35 ವಾರ್ಡ್ಸ್ 100 ಡೇಸ್ ಪಾದಯಾತ್ರೆ ಹಾಕಿ ಜನರ ಸಮಸ್ಯೆನ ತಿಳ್ಕೊಂಡು ಆ ಸಮಸ್ಯೆವನ್ನ ಅಪ್ಲಿಕೇಶನ್ ತಗೊಂಡೋಗಿ ನಾವು ಕಾರ್ಪೊರೇಷನ್ ಗೆ ಸಬ್ಮಿಟ್ ಮಾಡಿ ಜನರನ್ನ ಕೆಲಸವನ್ನ ಮಾಡ್ಕೊಳ್ಳಬೇಕು ನೀವು ಅಂತ ಹೇಳಿ ಅವರು ಮಾಡಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಗವರ್ನರ್ ಕೂಡ ಕೊಟ್ಟಿದ್ದೇವೆ ಗವರ್ನರ್ ಕೊಟ್ಟು ಮತ್ತು ಡಿಸಿ ನಿಡ್ಕೊಂಡು ವಿಶ್ವಾಸ ಡಿಸಿ ಅವರಿದ್ರು ಆ ಸಂದರ್ಭದಲ್ಲಿ ನಾವೆಲ್ಲ ಕೆಲಸವನ್ನ ಜನಕ್ಕೆ ಮಾಡಿದ್ದೇವೆ ಜನರಿಗೆ ನಾವು ಮನವೊಲಿಸಿದ್ದೇವೆ ನಮ್ಮ ಪಕ್ಷ ಆದ್ರೆ ಸರಿ ಇಲ್ಲಂದ್ರೆ ಈ ಬೇರೆ ಪಕ್ಷ ಬಿಜೆಪಿ ಅಧಿಕಾರಕ್ಕೆ ಬಂದೆ ಒಂದೇ ಒಂದು ಮತವನ್ನ ನೀವು ಕೊಟ್ಟಿದ್ದೀರಿ ಬಿಜೆಪಿಗೆ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿ ಒಂದು ಮತವನ್ನ ಕೊಟ್ಟಿದ್ದಕ್ಕೆ ಇವತ್ತು ಗಣಿ ಲೂಟಿಯನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡಿಬಿಟ್ಟಿದ್ದಾರೆ ಬಿಜೆಪಿ ಲೀಡರ್ಸ್
ಅದಕ್ಕೆ ನಮ್ಮ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರು ಬಂದ್ಬಿಡ್ತು. ನಾವೆಲ್ಲ ಕಳ್ಳರಾಗಿದ್ದೀವಿ, ಈ ಕಳ್ಳತನ ಸ್ಟಾಪ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಆ ಸಂದರ್ಭದಲ್ಲಿ ನಾವು ಕಾರ್ಪೊರೇಷನ್ ಚುನಾವಣೆ ಬಂದಿದ್ದ ಸಂದರ್ಭದಲ್ಲಿ ನಾವು ಜನರ ಮುಂದೆ ಹೋಗಿದ್ದೇವೆ. ಅವತ್ತು ಯಾವ ಲೀಡರ್ಸು ಕೂಡ ಇಲ್ಲಿ ಬಂದಿದ್ದಾರೆ, ಯಾವ ಲೀಡರ್ಸ್ ಕ್ಯಾನ್ವಸಿಂಗ್ ಮಾಡಿದ್ದಾರೆ, ಯಾರು ಪಕ್ಷವನ್ನು ಕಟ್ಟಿದ್ದಾರೆ ಜನರು ಗೊತ್ತು, ಕೆ ಪಿ ಸಿ ಸಿ ಅವ್ರಿಗೆ ಗೊತ್ತು, ಎ ಐ ಸಿ ಸಿ ಅವ್ರಿಗೆ ಗೊತ್ತು, ಪಕ್ಷ ಯಾರು ಕಟ್ಟಿದ್ದಾರೆ ಯಾರು ಕಟ್ಟಿಲ್ಲ ಇಲ್ಲಿ ಅಂತ ಸಂಪೂರ್ಣ ನಾವು ಪಕ್ಷ ಕಟ್ಕೊಂಡು ಬಂದಿದ್ದೇವೆ. ನಾವು ಯಾವುದೇ ಪಕ್ಷ ವಿರೋಧಿ ಮಾಡಿಲ್ಲ, ಯಾವುದು ಮಾಡದೇ ಇಲ್ಲ, ಪಕ್ಷ ವಿರೋಧಿ ಮಾಡಿದವರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಾರ್ದು ನಮ್ಮ ಪಕ್ಷ ಅಂತ ಕೂಡ ನಮ್ಗೆ ಒತ್ತಾಯ ಆಗ್ತಿದ್ದೀವಿ ಇವತ್ತು. ಯಾಕಂತಂದರೆ ತಾಯಿ ನಮ್ಮ ಪಕ್ಷ ತಾಯಿ ಇದ್ದೀವಿ, ತಾಯಿನ ನಂಬಿಕೊಂಡು ನಾವು ಬಂದ ಸಂದರ್ಭದಲ್ಲಿ ತಾಯಿ ದ್ರೋಹ ಮಾಡಬಾರ್ದು. ನಾವೆಲ್ಲ ಈ ಪಕ್ಷವನ್ನು ನಂಬ್ಕೊಂಡು ಬೆಳೆದವರು, ನಮ್ಮ ನಾಯಕರು ನಮ್ಮ ಗುರುಗಳಾದಂಥ ಡಿ ಕೆ ಶಿವಕುಮಾರ್ ನಂಬ್ಕೊಂಡು ಬೆಳೆದವರು, ನಮಗೆ ಇವತ್ತು ಸಹಕಾರ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಕಾರಣ, ಅವರು ಸಹಾಯ ಮಾಡಿ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಮಾಡಲೇಬೇಕು ಅಂತ ಕೂಡ ಅವ್ರು ಮಾಡಿದ್ರು. ಆ ಸಂದರ್ಭದಲ್ಲಿ ಮಾಡಿದ ಸಂದರ್ಭದಲ್ಲಿ ನಾನೇನು ಮಾಡಿದ್ದೇನೆ, ಸಂಪೂರ್ಣ ನನ್ನ ಕೈಲಿ ಏನಾಗುತ್ತೆ ಬಳ್ಳಾರಿಯಲ್ಲಿ ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದೀನಿ, ನನ್ನ ಶಕ್ತಿ ಮೀರಿ ಡೆವಲಪ್ಮೆಂಟ್ ಮಾಡಿದ್ದೀನಿ. ಇನ್ನು ಟೈಮ್ ಅವಧಿ ಕೂಡ ಕಮ್ಮಿ ಇತ್ತು, ಅವಧಿ ಇದ್ದಿದ್ರೆ ಇನ್ನೂ ಡೆವಲಪ್ಮೆಂಟ್. ನನ್ನ ಉದ್ದೇಶ ಏನಂದರೆ ಬಳ್ಳಾರಿ ಸಿಟಿಯಲ್ಲಿ ಜನಾರ್ದನ್ ರೆಡ್ಡಿ ಅಧಿಕಾರಕ್ಕೆ ಬಂದಿದ್ದ ಸಂದರ್ಭದಲ್ಲಿ ನಾನು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಈ ಬಳ್ಳಾರಿನ ಸಿಂಗಾಪುರ್ ಮಾಡಬೇಕು ಅಂತ ನನಗೆ ಇಲ್ಲ, ನಾನು ಸುಳ್ಳು ಆಶ್ವಾಸನೆ ಕೊಡಲ್ಲ. ಬಳ್ಳಾರಿನ ಡೆವಲಪ್ಮೆಂಟ್ ಮಾಡಬೇಕು ಅಂತ ನನ್ನ ಮನಸ್ಸು ಪೂರ್ವಕವಾಗಿ ನನಗೆ ಅವಕಾಶ ಸಿಕ್ಕರೆ ಈ ಸಿಟಿಯನ್ನು ಬದಲಾವಣೆ ಮಾಡಬೇಕು, ಸಿಟಿನ ಡೆವಲಪ್ಮೆಂಟ್ ಮಾಡಬೇಕು. ರೋಡ್ಸ್ ಇರ್ಬೋದು, ರಾಜಕಾಲುವೆ ಇರ್ಬೋದು, ಡ್ರೈನೇಜಸ್ ಇರ್ಬೋದು, ಅಂಡರ್ಗ್ರೌಂಡ್ ಡ್ರೈನೇಜಸ್ ಇರ್ಬೋದು, ವಾಟರ್ ಫೆಸಿಲಿಟಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೆ ಬಿ ಲೈಟಿಂಗ್ ಇರ್ಬೋದು, ಸ್ಟ್ರೀಟ್ ಲೈಟ್ಸ್ ಇರ್ಬೋದು, ಜನರಿಗೆ ಏನೇನು ಸಮಸ್ಯೆ ಇದೆ ಸಮಸ್ಯೆನ ತೀರಿಸಬೇಕು ಅಂತ ನನ್ನ ಉದ್ದೇಶ, ನನ್ನ ಆಶೆ. ನಾನು ಒಂದೇ ಈ ಸಿಟಿನ ಬದಲಾವಣೆ ಮಾಡಿ ತೋರಿಸ್ಬೇಕು, ನಮಗೆ ಅವಕಾಶ ಸಿಕ್ಕಿದೆ ಅಂತ ಕಾಯ್ತಾ ಇದ್ದೀನಿ. ಜನರು ನನಗೆ ಅವಕಾಶ ಕೊಟ್ಟರೆ ಮಾತ್ರ ಹಗಲು ರಾತ್ರಿ ನಿದ್ದೆ ಹೋದಂಗೆ ಡೆವಲಪ್ಮೆಂಟ್ ಮಾಡ್ತೇನೆ. ನಾನು ಬುಡದಲ್ಲಿ ಮಾಡಿದ್ದೇನೆ, ಜನ ಕೇಳಿ ನಾನು ಮಾಡಿದ್ದೀನ ಇಲ್ಲ, ನನಗಿನ್ನ ಮುಂಚೆ ಯಾ ಇಷ್ಟು ಜನ ಆಗಿದ್ದಾರೆ, ಯಾರು ಏನು ಮಾಡಿದ್ದಾರೆ. ನಾನು ಒಂದು ಹೇಳೋದು, ಜನರ ಆಶೀರ್ವಾದ, ನಮ್ಮ ಪಕ್ಷ ನನಗೇನ ಆಶ್ವಾಸನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಗೆಲ್ತೀವಿ ಇಲ್ಲಿ. ನಾನು ಈ ಜನರ ಸೇವೆಯನ್ನು ಮಾಡೇ ಮಾಡ್ತೀನಿ ಅಂತ ಗೊತ್ತಾಗಿದ್ದೆ ಹೇಳಿದ್ದು ನಾನು ಇಷ್ಟಪಡ್ತೀನಿ. ಖಂಡಿತ ಸರ್. ಸರ್, ಈಗ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯ ರಂಗದಲ್ಲಿ ಇದ್ರು ಅಥವಾ ರಾಜಕೀಯ ತಮ್ಮಿಂದನೇ ಶುರುವಾಯ್ತು ಸರ್? ನೋಡಿ, ನಾವು ನಮ್ಮ ಫಾದರು ಮದರು ರೈತರು, ರಾಜಕೀಯ ಅಂದ್ರೆ ಎದುರವರು, ನಮ್ಗೆ ಯಾಕಪ್ಪ ಮರದ ಚೆನ್ನಾಗ ಬೇಡ ಬೇಡ, ದೊಡ್ಡ ರೈತರು ನಾವೆಲ್ಲ. ನಾನು ರಾಜಕೀಯಕ್ಕೆ ನಮ್ಮಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ. ನಾನು ಈ ಪಕ್ಷವನ್ನು ನಂಬ್ಕೊಂಡು ಬಂದಿದ್ದೇನೆ, ನಮ್ಮ ಗುರುಗಳು ನಂಬ್ಕೊಂಡು ನಾನು ಬಂದಿದ್ದೇನೆ. ನಾನು ಈ ಪಕ್ಷವನ್ನು ಬಿಟ್ಟು ಬೇರೆ ದಾರಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಗುರುಗಳು ಯಾವ ರೀತಿಯಲ್ಲಿ ಏನು ಹೇಳ್ತಾರೋ ಅದೇ ಸಿಸ್ಟಮಲ್ಲೇ ನಾವು ಹೋಗ್ತೀವಿ. ಪಕ್ಷ ಮುಖ್ಯ, ತಾಯಿ ಇದ್ದಂಗೆ ನಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಈ ಪಕ್ಷ ಕೂಡ ಅಷ್ಟೇ ಗೌರವ ಕೊಡ್ತೀವಿ. ಖಂಡಿತ ಸರ್. ಈಗ ತಾವು ಬರುವಂಥ ಸಂದರ್ಭದಲ್ಲಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದವರು, ತಮ್ಮ ಒಂದು ರಾಜಕೀಯ ಮಾರ್ಗದರ್ಶಕರು, ರಾಜಕೀಯ ಗುರುಗಳು ಅಂತ ಯಾರಿಗೆ ಭಾವಿಸ್ತೀರಿ? ನೋಡಿ ಸ್ವಾಮಿ, ನಾನು ರಾಜಕೀಯಕ್ಕೆ ಬಂದಿದ್ದ ಸಂದರ್ಭದಲ್ಲಿ ನನಗೆ ಇಲ್ಲಿ ಯಾರು ಲೀಡರ್ಸ್ ಕೂಡ ಸಪೋರ್ಟ್ ಮಾಡಲಿಲ್ಲ. ಹೊಸಬರು ಬಂದರೆ ಯಾರು ಕೂಡ ಯಾರು ಸಪೋರ್ಟ್ ಮಾಡಲ್ಲ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಸಮಾವೇಶ ಇದ್ದೀನಿ, ನಾನು ಓಡಾಡೋದು ನೋಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬ್ರದರ್ ಇಲ್ಲಿ ಬಾ ಅಂತ ಕರೆದ್ರು. ಹಾಂ ನಮಸ್ಕಾರ, ನಾನು ಭಾರಿ ಹುಮ್ಮಸ್ಸಾಗಿದ್ದೆ. ಅವರು ಯಾರು ಸ್ವಾಮಿ ನೀವು ಅಂದ್ರೆ, ನಾನು ಡಿ ಕೆ ಶಿವಕುಮಾರ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಕೆ ಪಿ ಸಿ ಸಿ ಅಂತ ಹೇಳಿದ್ರು. ಹೇಳಿದ ಸಂದರ್ಭದಲ್ಲಿ ಆ ನಮಸ್ಕಾರ ಅಂತ ಹೇಳಿದ ಮೇಲೆ ನೀನು ಬೆಂಗಳೂರು ಬಂದು ಭೇಟಿ ಮಾಡಿದ್ರು, ನನ್ನ ಪರಿಚಯ ನನ್ನ ಸಂಪರ್ಕ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಡಿ ಕೆ ಶಿವಕುಮಾರ್ದು ನಂದು ಸ್ಟಾರ್ಟ್ ಆಯಿತು. ಬೆಂಗಳೂರು ಹೋದಾಗ ಮಲ್ಲೇಶ್ವರಂಗಳು ಮನೆ ಇತ್ತು, ಹೋಗಿ ನಿಂತಿದ್ದೆ ನಾನು. ಏ ಬಳ್ಳಾರಿ ಯಾವ ಬಂದು ಅಂತ ಕೇಳಿ ಸ್ವಲ್ಪ ಬೆಳಿಗ್ಗೆ ಬಂದೆ, ನೀವು ಬಾ ಅನ್ನಲ್ಲ ಬಂದೆ, ನಂತರ ಟಚ್ ಆಗಿದ್ದೆ. ಅವತ್ತು ಒಂದು ದಿವಸ ನಾನು ಮನಸ್ಸಲ್ಲಿ ಡಿಸೈಡ್ ಮಾಡಿದ್ದೀನಿ, ಈಸ್ ಫಿಟ್ ಆಫ್ ಕರ್ನಾಟಕ ಲೀಡರ್ ಡಿ ಕೆ ಶಿವಕುಮಾರ್, ಫಿಟ್ಟಿ ರಾಜಕೀಯ ಮಾಡೋಕೆ ಫಿಟ್ಟಿ ಮನುಷ್ಯ ಅಂತ. ಅವತ್ತಿಂದ ಇವತ್ತಿನವರೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನನ್ನ ಗುರುಗಳಂತೇಳಿ ನಾನು ಒಪ್ಕೊಂಡಿದ್ದೀನಿ.
ರಾಜಕೀಯದಿಂದ ನನ್ನ ಎಷ್ಟು ಜನ ತುಳಿದ್ರೆ ಕೂಡ ಎಷ್ಟು ಜನ ತುಳಿದ್ರೆ ಕೂಡ ನಾನು ಒಂದು ಅಜ್ಜಿ ಕೂಡ ಆಚೆಕ್ಕಿಲ್ಲ ಅಜ್ಜಿ ಅಕಡೆ ಇರ ಪ್ರಶ್ನೆನಲ್ಲ ನಮ್ಮ ಗುರುವು ನಮ್ಮ ಮುಂದೆ ಕಳಿಸಿದರು ಈ ಪಕ್ಷ ನಮ್ಮ ಪಕ್ಷ ನಾವು ನಂಬಿದ ಪಕ್ಷ ನಮ್ಮನ್ನ ಬೆಳೆಸಿದ ಪಕ್ಷ ಈ ಪಕ್ಷವನ್ನ ಯಾವುದೇ ರೀತಿಯಲ್ಲಿ ನಾವು ಕೈ ಬಿಡಬಾರದು ಅಂತ ನಮಗೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಗುರುಗಳಿಗೆ ಯಾವುದೇ ಕಷ್ಟ ಬಂದ್ರೆ ಕೂಡ ಇದೇ ಮಾತು ಹೇಳಕಂತ ಬರೋ ನಮ್ಮ ಗುರುಗಳು ಜೈಲಲ್ಲಿ ಇದ್ದ ಸಂದರ್ಭದಲ್ಲಿ ಕೂಡ ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅಂತ ಹೇಳೋ ಬಿಟ್ರೆ ಬೇರೆ ನಮ್ಮ ಪಾರ್ಟಿ ಎಲ್ಲ ನಮಗೆ ತೊಂದರೆ ಕೊಡ್ತಾರೆ ಬೇರೆ ಪಾರ್ಟಿ ಅಂತ ಯೋಚನೆ ಮಾಡ ಒಂದು ದಿಸ ಕೂಡ ಆ ಸುದ್ದಿ ನಮ್ಮ ಹತ್ರ ಹೇಳಿಲ್ಲ ಪಾರ್ಟಿ ನಂಬಿಕೊಂಡಿದ್ದೀವಿ ಈ ಪಾರ್ಟಿಗೆ ಮಾಡಬೇಕು ನಮ್ಮ ಲೀಡರ್ ಸೋನಿಯಾ ಗಾಂಧಿ ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಉದ್ದೇಶ ಬಿಟ್ರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ ಬೇರೆ ಇಲ್ಲ ಅವರ ಉದ್ದೇಶನೇ ನಮ್ಮ ಉದ್ದೇಶ ಕಂಡಿ ಸರ್ ಈಗ ತಾವೊಂದು ಬೇಸಿಕ್ ಬೇಸ್ ಇಂದ ಬಂದಿದ್ದೀರಿ ಒಂದು ಎನ್ಎಸ್‌ಯುಐ ಅಧ್ಯಕ್ಷರಾಗೋದ್ರ ಮುಖಾಂತರ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗೋದ್ರ ಮುಖಾಂತರ ಆ ಒಂದು ಮತ್ತೆ ಕೆಪಿಸಿಸಿ ಈಗ ಹಾಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದೀರಿ ಈಗ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಆಗಿನ ಒಂದು ಪಕ್ಷದ ಸ್ಥಿತಿಗತಿ ಏನಿತ್ತು ಈಗ ತಾವೆಲ್ಲ ಒಂದು ಯಾವ ರೀತಿ ಪ್ರಯತ್ನಗಳು ಪಟ್ರಿ ಇಲ್ಲಿ ಪಕ್ಷದ ನೋಡಿ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬಂತು ರಾಮಪ್ರಸಾದ್ ಅವಾಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಜೋರಾಗಿತ್ತು ಆ ಸಂದರ್ಭದಲ್ಲಿ ಯಾರು ಓಡಾಡಿದ್ರು ಯಾರು ಪಕ್ಷಕ್ಕೆ ಮಾಡಿದ್ರು ಪಕ್ಷ ಹೆಂಗ್ ಸೋತೋಯ್ತು ಅವರದ ಹಾವಳಿ ಇತ್ತು ಸೋತಿದ್ರು ಸೋತಿದ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಮ್ಮನ್ನ ಕೆಲವು ನಮ್ಮ ಸಿದ್ದರಾಮಯ್ಯ ಸಾಹೇಬನ ಹಳ್ಳಿಪುರ ಊರು ಅಂತದೆ ಆ ಊರಲ್ಲಿ ಒಳಗಡೆ ಬಿಡಕ್ಕೆ ತಯಾರಿದ್ದಿಲ್ಲ ನಾವು ಗಲಾಟೆ ಮಾಡಿ ಒಳಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ನಾನು ಪಕ್ಷ ಕಟ್ಟದವನು ನಾನು ಡಿ ಸಿ ಸಿ ಪ್ರೆಸಿಡೆಂಟ್ ಆ ಸಂದರ್ಭದಲ್ಲಿ ಪಕ್ಷ ಕಟ್ಟದವನು ಆ ಸಂದರ್ಭದಲ್ಲಿ ನಮ್ಮ ಲೀಡರ್ಸ್ ಕೆಲವು ಜನ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಕೂಡ ನಾವು ಇದ್ರಿಲ್ಲ ಐ ವಾಂಟ್ ಪಾರ್ಟಿ ನಮ್ಮ ಪಾರ್ಟಿ ನಮಗೆ ಆಶೀರ್ವಾದ ಮಾಡಿದೆ ಪಕ್ಷಕ್ಕೆ ನಾವು ದುಡಿಬೇಕು ಅಂತ ಒಂದು ಉದ್ದೇಶದಿಂದ ನಾವು ಮಾಡಿದ್ದೇವೆ ಖಂಡಿತ ಸರ್ ಸರಿಗ ತಾವು ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಅಧ್ಯಕ್ಷರಾಗಿದ್ದಾಗ ಕೆಲವೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗಾಗಲೇ ತಾವು ಹೇಳಿದ್ರಿ ಅದರಲ್ಲಿ ತಮಗೆ ಅತ್ಯಂತ ಒಂದು ತೃಪ್ತಿ ಕೊಟ್ಟಂತ ಕೆಲಸ ಯಾವುದು ಅಂತ ತಾವು ಹೇಳ್ಬೋದು ನೋಡಿ ಮನುಷ್ಯ ಹುಟ್ಟದು ಸಾಯೋದು ಖಚಿತ ಹುಟ್ಟಿದಾಗ ಸಂಭ್ರಮ ಮಾಡ್ತೀವಿ ಸತ್ತಾಗ ದುಃಖ ಮಾಡ್ತೀವಿ ದುಃಖ ಮಾಡಿದ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ 3/6 ಕುಣಿಬೇಕು ಆ ಕುಣಿಯನ್ನು ಸಂಪೂರ್ಣವಾಗಿ ಹೋಗಿ ಅಲ್ಲಿ ಸ್ಮಶಾನದಲ್ಲಿ ಇಟ್ಟು ಬರೋವರೆಗೆ ಆ ಸ್ಮಶಾನ ಯಾವ ರೀತಿಯಲ್ಲಿ ಇರಬೇಕು ಅಂತ ನನಗೊಂದು ಅರಿವಾಗಿತ್ತು ಎಲ್ಲ ಸ್ಮಶಾನಗಳನ್ನ ನಾನು ಡೆವಲಪ್ಮೆಂಟ್ ಮಾಡಿದ್ದೆ ಕಮ್ಯುನಿಟಿ ವೈಸ್ ಎಲ್ಲ ಕಮ್ಯುನಿಟೀಸ್ ಅವರು ಕರೆದು ನಿಮ್ಮ ಸ್ಮಶಾನ ಏನಾಗಿದೆ ಕಾಂಪೌಂಡ್ ಇದೆನಾ ಅಲ್ಲಿ ವಾಟರ್ ಫೆಸಿಲಿಟಿ ಇದೆನಾ ಮತ್ತು ಏನಿದೆ ಅಲ್ಲಿ ಒಂದು ಟೆಂಪಲ್ ಇದೆನಾ ಏನು ಅಂತ ಎಲ್ಲರಿಗೂ ಕೂಡ ನಾವು ಫಂಡ್ಸ್ ಹಾಕಿ ಆ ಡೆವಲಪ್ಮೆಂಟ್ ಮಾಡಿದೆ ಮತ್ತು ಆಮೇಲೆ ಈಗ ಹೆಲ್ತ್ ಕಾನ್ಸಿಯಸ್ ಜಾಸ್ತಿ ಬಂದಿದೆ ಬಳ್ಳಾರಿಯಲ್ಲಿ 62 ಪಾರ್ಕ್ಸ್ ಇತ್ತು ಹುಡುಕಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಏನೇಳಿದ್ರು ಇಷ್ಟು ಪಾರ್ಕ್ ಡೆವಲಪ್ಮೆಂಟ್ ಬೇಕಾ ಅಂತ ಕೇಳಿದರು ನೋಡಿದೆ ನೋಡಿ ಸ್ವಾಮಿ ಕಾಸ್ಟ್ ಆಫ್ ಲ್ಯಾಂಡ್ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ ನಾವು ಈ ಡೆವಲಪ್ಮೆಂಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಹಾಕೊಂಡ್ಬಿಡ್ತಾರೆ ಕೆಲವು ಪಾರ್ಕ್ಸ್ ಬಳ್ಳಾರಿಲಿ ಹಾಕೊಂಡ್ಬಿಟ್ಟವ್ರೆ ನಾನು ಅಧ್ಯಕ್ಷರಿದ್ದಾಗ ಹೋಗಿದ್ದೆ ಎಲ್ಲ ಮನೆಯಲ್ಲಿ ಕಟ್ಬಿಟ್ಟವ್ರು ಪಾರ್ಕ್ಸು ಏನು ಮಾಡೋಕ್ಕೆ ಸಾಧ್ಯ ಅದೆಲ್ಲ ಆಗೋ ಕೆಲಸನ ಅಂಥೇಳಿ ಎಲ್ಲರಿಗೂ ಒಪ್ಪಿಸಿ ನಾನು ಸನ್ಮಾನ್ಯ ಕೆ ಸಿ ಕೊಂಡೇನವರು ನನ್ನ ಜೊತೆಲಿ ಬಂದಿದ್ದರು ಅವರು ಇಬ್ಬರು ಹೋಗಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಪ್ಪಿಸಿ ಡೆವಲಪ್ಮೆಂಟಿಗೆ ನಾವು ಪರ್ಮಿಷನ್ ತೊಗೊಂಬಂದಿದ್ವಿ ತೊಗೊಂಬಂದು 62 ಪಾರ್ಕ್ಸನ್ನು ಡೆವಲಪ್ ಮಾಡಿ ವಾಕಿಂಗ್ ಟ್ರ್ಯಾಕ್ ಹಾಕಿ ಯಾವ ಪಾರ್ಕಲ್ಲಿ ನೀರು ಬೇಕು ನೀರು ಫೆಸಿಲಿಟಿ ಕೊಟ್ಟು ಜಿಮ್ ಕೊಟ್ಟು ಎಲ್ಲ ವ್ಯವಸ್ಥೆ ಎಲ್ಲ ವಾರ್ಡಲ್ಲಿ ಮಾಡಿ ಡೆವಲಪ್ಮೆಂಟ್ ಮಾಡಿದ್ವಿ ಸೆಕೆಂಡ್ ಬುಡ ಒಂದು ಗಿಡ ಅಂತ ನೀವು ಏರಿಯಾದಲ್ಲಿ ಎಲ್ಲರೂ ಸುತ್ತಾಡ ಬುಡ ಒಂದು ಗಿಡ ಅಂತ ನಾವು ಕಾರ್ಯಕ್ರಮ ಮಾಡಿದ್ವಿ ಟ್ರೀ ಗ್ರೀನ್ ಟ್ರೀ ಎಲ್ಲ ಈ ಕಡೆ ಇರಬೇಕು ಅಂತೇಳಿ ಮಾಡಿದ್ದೇವೆ ಅದನ್ನು ಕೂಡ ಸಕ್ಸಸ್ ಮಾಡಿದ್ದೇವೆ ಮತ್ತು ಬಸ್ ಸ್ಟ್ಯಾಂಡ್ಗಳು ಸಕ್ಸಸ್ ಮಾಡಿದ್ದೀವಿ ಕೆಲವು ಸರ್ಕಲ್ಸ್ ಈ ಮೋತಿ ಸರ್ಕಲ್ ಇದೆ ನಾವು ಫ್ಲ್ಯಾಗ್ ಆಸ್ಟ್ ಮಾಡಬೇಕು ಆ ಬಾವುಟನ್ನು ನಿಲ್ಲಿಸಿದ್ದೀವಿ 150 ಫೀಟ್ ಹೈಟಲ್ಲಿ ಎಷ್ಟು ತೊಂದರೆ ಕೊಟ್ಟರು ನನಗೆ ಮಾಡಲೇಬಾರ್ದು ಅಂತ ತೊಂದರೆ ಕೊಟ್ಟರು ಅದು ಕೂಡ ಮಾಡಿದ್ವಿ ಇವತ್ತು ಎಷ್ಟು ಸುಂದರವಾಗಿದೆ ಆ ಸರ್ಕಲ್ ಗೋಸಂಸ್ಕೃತ ಸರ್ಕಲ್ ಎಷ್ಟು ಸುಂದರವಾಗಿದೆ ನನ್ನ ಕೈಲಷ್ಟು ನಾನು ಮಾಡಿದ್ದೀನಿ ನನ್ನ ಶಕ್ತಿ ಎಷ್ಟಿದ್ರೂ ಅಷ್ಟು ಮೀರಿ ಮಾಡಿದ್ದೀನಿ ನಮ್ಮ ಪಕ್ಷ ಅಂತಲೇ ಮಾಡಿದ್ದೀನಿ ಎಲ್ಲಿ ಕೂಡ ನಮ್ಮ ಪಕ್ಷ ಬಿಟ್ಟು ನಾನು ಮಾತಾಡೋದೇ ಇಲ್ಲ ಐ ವಾಂಟ್ ನಮ್ಮ ಪಾರ್ಟಿ
ನಮ್ಮ ಪಾರ್ಟಿ ಆದ್ಮೇಲೆ ಬೇರೆ ಖಂಡಿತ ಸರ್ ಬಹಳ ಒಳ್ಳೆ ವಿಚಾರ ಸರ್ ಈಗ 2023 ವಿಧಾನಸಭೆ ಚುನಾವಣೆ ತಾವು ಕೂಡ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಪ್ರಬಲ ಕಾಂಗ್ರೆಸ್ ಪಕ್ಷದ ಒಂದು ಆಕಾಂಕ್ಷೆ ಆಗಿದ್ರಿ ಯಾಕೆ ಅನಿಸ್ತದೆ ಸರ್ ಶಾಸಕರಾಗಬೇಕು ಅಂತ ಹೇಳಿ ಬಿಟ್ಟು ಸ್ವಾಮಿ ಜನರ ಸೇವೆ ಮಾಡ್ಕೋಬೇಕು ಜನರ ಸೇವನ ಋಣವನ್ನ ತೀರಿಸ್ಕೋಬೇಕು ಅಂತಂದ್ರೆ ಒಂದು ಅಧಿಕಾರ ಬೇಕು ಅಧಿಕಾರ ನನ್ನ ಬ್ಲಡ್ ಅಲ್ಲಿ ಇದೆ ನಾನು ರಾಜಕಾರಣ ಮಾಡಬೇಕು ಜನರ ಸೇವೆ ಮಾಡಬೇಕು ಜನರ ಸೇವೆನ ಮರಿಬಾರದು ನಾನು ಶಾಶ್ವತ ಅಲ್ಲ ನಾನು ಮಾಡಿದ ಕೆಲಸ ಶಾಶ್ವತ ಆ ಶಾಶ್ವತವನ್ನ ಮಾಡಬೇಕು ಅಂತ ನನ್ನ ಮನಸಲ್ಲಿ ಇದೆ ಅದಕ್ಕೆ ನಾನು ಈ ಪ್ರಯತ್ನದಲ್ಲಿ ಸಂತೋಷ ಸರ್ ಸರಿಗ ಒಂದು ಪ್ರತಿಯೊಂದು ಕಾಂಗ್ರೆಸ್ನಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸುಮಾರು ಜನ ಒಂದು ಆಕಾಂಕ್ಷೆಗಳು ಲಿಸ್ಟ್ ಇದೆ ಅದರಲ್ಲಿ ಮುಖ್ಯವಾಗಿ ತಾವು ಕೂಡ ಒಬ್ಬರಿದ್ದೀರಿ ತಮಗೆ ಬಳ್ಳಾರಿ ನಗರದಿಂದ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಯಾಕೆ ಕೊಡಬೇಕು ಇದಕ್ಕೆ ಏನು ಕಾರಣ ಅಂತ ತಾವು ಹೇಳಬಹುದು ಸುಮಿ ನಾನು ಈ ಪಾರ್ಟಿನ ನಂಬಿಕೊಂಡಿದ್ದೆ ಈ ಪಾರ್ಟಿಗೆ ನಾನು ಮೋಸ ಮಾಡಲ್ಲ ಈ ಪಾರ್ಟಿ ಗ್ಯಾರಂಟಿ ಮಾಡಲ್ಲ ಇದು ನಮ್ಮ ಪಾರ್ಟಿ ಅಂತ ನನ್ನ ಅಜ್ಜಿ ಹಾಕಿದ್ದಾನೆ ಮುಂದೆ ಅಜ್ಜಿ ಏನಾವತ್ತು ಹಾಕಿದ್ದೀನಿ ನನ್ನ ಐ ಟಿ ಐ ಲೈಫ್ ಸ್ಟೂಡೆಂಟ್ ಇಂದ ನಾನು ಯಾವ ಪಾರ್ಟಿಗೆ ಹೋಗಿಲ್ಲ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡಲ್ಲ ನನ್ನ ಕೈಲಾಗಿಲ್ಲ ಅಂದ್ರೆ ಬೆಡ್ಶೀಟ್ ಹಾಕೊಂಡು ಮನೆಯಲ್ಲಿ ಮಲ್ಕೊಳ್ತೀನಿ ಆಗಲಿ ಇನ್ನೊಂದು ಪಾರ್ಟಿಗೆ ಸಪೋರ್ಟ್ ಮಾಡಲ್ಲ ನಮ್ಮ ಪಾರ್ಟಿ ಗೆಲ್ಲಬೇಕು ನಮ್ಮ ಪಾರ್ಟಿ ಲೈಮ್ಲೈಟಲ್ಲಿ ಇರಬೇಕು ಅಂತ ನಾನು ಅದು ಬಿಟ್ಟರೆ ಬೇರೆ ನನ್ನ ಕ್ವಶನ್ ಇಲ್ಲ ನನಗೆ ಮೊನ್ನೆ ಕೂಡ ಈಶ್ವರ್ ಖಂಡ್ರೆ ಸಾಹೇಬರು ಎ ಐ ಸಿ ಸಿ ಸೆಕ್ರೆಟರಿ ಶ್ರೀಧರ ಬಾಬು ಅವರು ಎಲ್ಲರೂ ಹೊಸಪೇಟೆಗೆ ಬಂದು ಕರೆದಿ ಸಂದರ್ಭದಲ್ಲಿ ಆಸ್ಪೆಟ್ಸ್ ನಾನು ಒಂದೇ ಒಂದು ಹೇಳಿದೆ ನಮ್ಮ ಪಾರ್ಟಿ ಬಳ್ಳಾರಿಯಲ್ಲಿ ಸತ್ತೋಗಿತ್ತು ಯಾರು ಆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಿದ್ರು ಯಾಕೆ ಪಾರ್ಟಿ ಕಟ್ಟಿಲ್ಲ ಯಾಕೆ ಪಾರ್ಟಿ ಕಟ್ಟಕ್ಕಾಗಿಲ್ಲ ಎಲ್ಲಿ ಇಲ್ಲಿ ಕಾರ್ಪೊರೇಟರ್ಸ್ ಅನ್ನ ಕ್ಯಾಂಡಿಡೇಟ್ ನಿಲ್ಲಿಸಕ್ಕಾಗಿಲ್ಲ ನಾವು ಅದೇ ನಾನು ಜಿಲ್ಲಾಧ್ಯಕ್ಷರ ಆದಮೇಲೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದ್ವಿ ಅವಾಗ ಯಾಕೆ ನಿಲ್ಲಿಸಿದ್ವಿ ಅದೇ ಜನಾರ್ದನ್ ರೆಡ್ಡಿ ಇದ್ನಲ್ಲ ಅದೇ ಶ್ರೀರಾಮುಲು ಇದ್ರಲ್ಲ ಅದೇ ಪಾರ್ಟಿ ಆಂಟಿ ಅವರು ಪಾರ್ಟಿ ಪ್ರಬಲವಾಗಿತ್ತಲ್ಲ ಅವ್ರ ಪಾರ್ಟಿನ ಅಧಿಕಾರದಲ್ಲಿ ಇತ್ತಲ್ಲ ನಾವು ಹಿಂಗಿದ್ವಿ ನೋಡಿ ಜನ ನಮಗೆ ಹೊಸ ಮುಖ ಹೊಸ ಲೀಡರ್ಶಿಪ್ ಅಂತ ಹೇಳಿ ಕಾರ್ಪೊರೇಷನ್ನ ನಮಗೆ ಆಶೀರ್ವಾದ ಮಾಡಿದ್ರು ಅದೇ ರೀತಿಯಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೀವಿ ನಮ್ಮ ಕಾರ್ಪೊರೇಟರ್ಸು ಅದೇ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಹೊಸ ಕಾರ್ಪೊರೇಟರ್ಸ್ ಎಲ್ಲ ನನ್ನ ಉದ್ದೇಶ ಇವತ್ತು ನಾನು ಮುಂದೆ ನಮ್ಮ ಪಕ್ಷಕ್ಕೆ ಯಾರು ಆ್ಯಂಟಿ ಮಾಡ್ತಾರೆ ಅವ್ರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡಬಾರ್ದು ನಮ್ಮ ಪಕ್ಷಕ್ಕೆ ಯಾರು ಸಹಾಯ ಮಾಡ್ತಾರೆ ಎಲ್ಲರಿಗೂ ಕೂಡ ಅವ್ರು ಸಹಾಯ ಮಾಡಬೇಕು ನನ್ನ ಒತ್ತಾಯ ಒಂದೇ ನಾನು ಮೊನ್ನೆ ಹಾಸ್ಪಿಟಲ್ ಕೂಡ ಹೇಳಿದ್ದು ಈ ಪಕ್ಷ ಸತ್ತೋಗಿತ್ತು ನಮ್ಮ ಪಕ್ಷ ಸತ್ತೋಗಿತ್ತು ಈ ಪಕ್ಷವನ್ನು ಕಟ್ಟಿದ್ದೇವೆ ಪಕ್ಷವನ್ನು ದಯವಿಟ್ಟು ಸಹಾಯಿಸ್ಬೇಕು ಹೆಂಗೆ ಅಂತ ಕೇಳಿದ್ರು ಪಕ್ಷ ಕಟ್ಟವನಿಗೆ ಟಿಕೆಟ್ ಕೊಡಿ ಯಾವನು ಮೊನ್ನೆ ಮೊನ್ನೆ ಬಂದು ನನಗೆ ದುಡ್ಡಿದೆ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಯೋಚನೆ ಮಾಡಿಕೊಡಿ ಪಕ್ಷ ಸತ್ತೋಗ್ತೆ ಪಕ್ಷಕ್ಕೆ ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಯಾರು ಆ್ಯಂಟಿ ಮಾಡಿದ್ದಾರೆ ಯಾರು ಸಹಾಯ ಮಾಡಿದ್ದಾರೆ ಯಾರು ಸಹಕಾರ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ ಯಾರು ನಿಂತಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಇಷ್ಟು ಹೇಳಿದ್ದೀನಿ ಅಂತ ಬಿಟ್ಟರೆ ನನಗೆ ಕೊಡ್ತಾರ ಬಿಡ್ತಾರ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಪಕ್ಷ ಇಲ್ಲಿ ಸಾಯಬಾರ್ದು ಪಕ್ಷ ಲೈಮ್ಲೈಟ್ ಆಗಿರಬೇಕು ಈ ಪಕ್ಷದಿಂದ ನಾವು ಬೆಳೆದಿದ್ದೀವಿ ಈ ಪಕ್ಷದಿಂದ ಇದುವರೆಗೆ ಬೆಳೆದಿದ್ದೀವಿ ಈ ಪಕ್ಷನೇ ಸತ್ತೋದ್ರೆ ನಮ್ಮನ್ನು ಯಾರು ಕೇಳಬೇಕು ಬೇರೆ ಪಾರ್ಟಿಗೆ ಹೋಗೋರಲ್ಲ ನಾವು ಬೇರೆ ಪಾರ್ಟಿ ನೋಡೋರಲ್ಲ ಎಲ್ಲರೂ ಯಾರ್ಯಾರು ಬೇಕಾದ್ರೆ ಯಾವ ಪಾರ್ಟಿಗೆ ಹೋಗೋದು ನಾವು ಬೇರೆ ಪಾರ್ಟಿಗೆ ಹೋಗೋ ಪ್ರಶ್ನೆ ಇಲ್ಲ ಅದಕ್ಕೆ ನಾವು ಪಾರ್ಟಿನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಈಗ ಕೂಡ ಹೈಕಮಾಂಡಿಗೆ ನಾವು ಒಂದೇ ಕೇಳೋದು ನಮ್ಮ ಪಕ್ಷ ಸಾಯಬಾರದು ಪಕ್ಷ ಬದುಕಿಸೋರಿಗೆ ಟಿಕೆಟ್ ಕೊಡಿ ಪಕ್ಷಕ್ಕೆ ಆ್ಯಂಟಿ ಮಾಡಿದವ್ರಿಗೆ ಯಾರಿಗೂ ಟಿಕೆಟ್ ಕೊಡಬೇಡಿ ನಮ್ಮ ಉದ್ದೇಶ ಖಂಡಿತ ಸರ್ ಈಗ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಾಗಿ ಕೂಡ ಗುರುತಿಸಿಕೊಂಡಿದ್ದೀರಿ ರಾಜಕೀಯನ ಹೊರತುಪಡಿಸಿ ಈ ಒಂದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರಿ ಅದರಲ್ಲಿ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಇದ್ದಾಗ ಯಾವ ರೀತಿ ಜನರ ಜೊತೆಗೆ ಒಂದು ಸಹಾಯ ಸಹಕಾರಗಳು ಮಾಡೋದು ಜನರಿಗೆ ಧೈರ್ಯ ತುಂಬುವಂತ ಕೆಲಸ ಕಾರ್ಯಗಳು ಮಾಡಿದ್ರಿ ಅವಾಗ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಕೆಪಿಸಿಸಿ ಇಂದ ಒಂದು ಕಮಿಟಿ ಮಾಡಿತ್ತು ಅದಕ್ಕೆ ನನ್ನ ಇಲ್ಲಿ ಅಧ್ಯಕ್ಷನಾಗಿ ಮಾಡಿದ್ದೆ ನಮ್ಮ ಕೈಲಾದಷ್ಟು ಮಾಸ್ಕು ನಮ್ಮ ಕೈಲಾದಷ್ಟು ಉಪ್ಮಾನವ ಎಲ್ಲ ಎಲ್ಲಿ ಬೇಕಾದ್ರೂ ಹಂಚಿದ್ದೇವೆ ಯಾರ್ಯಾರು ಶಕ್ತಿ ಕೊಟ್ಟು ನಮ್ಮ ಪಾರ್ಟಿಯಲ್ಲಿ ಕೂಡ ಕೆಲವು ಲೀಡರ್ಸ್ ಎಲ್ಲ ಹಂಚಿದ್ದಾರೆ ಕೆಲವು ಲೀಡರ್ಸ್ ಎಲ್ಲ ವಾರ್ಡ್ ವೈಸ್ ಕೊಟ್ಟಿದ್ದಾರೆ ಕೆಲವು ಲೀಡರ್ಸ್ ತೆಂಗಿನಕಾಯಿ ಮಾರಿದ್ದಾರೆ ತೆಂಗಿನಕಾಯಿ ಕೊಟ್ಟಿದ್ದಾರೆ ಕೆಲವು ಲೀಡರ್ಸ್ ಅಕ್ಕಿ ಕೊಟ್ಟಿದ್ದಾರೆ ಕೆಲವು ಲೀಡರ್ಸ್ ನಮ್ಮ ನಾಸಿರ್ ಹುಸೇನ್ ಅವರು ಎಂ ಪಿ ಅವರು ಕಾಯಿಪಲ್ಲಿ ಕೊಟ್ಟರು ಒಬ್ಬೊಬ್ಬರು ಒಂದೊಂದು ಶಕ್ತಿ ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ ನಾವು ಸಹಾಯ ಮಾಡಿದ್ವಿ ಜನಕ್ಕೆ ಸರ್ ಈಗ ಬರುವಂತಹ ಇದು ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಸರ್ ಸ್ವಾಮಿ ನಾವು 10 ಕ್ಷೇತ್ರ ಏನಿದ್ದೀವಿ ಕಾಂಗ್ರೆಸ್ ಪಕ್ಷ ಇವತ್ತು ಬಿ ಜೆ ಪಿ ಆಡಳಿತನ ಬೇಸರಿದ್ದ ಜನ ಬೇಸರಿದ್ದುಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಕಾಯ್ತದ
ಚುನಾವಣೆ ಜಲ್ದಿ ಬರಬಾರದು ಜನ ನಮಗಿನ್ನ ತುರ್ತಲ್ಲಿದ್ದಾರೆ ಕಾಂಗ್ರೆಸ್ ಪಾರ್ಟಿನ ಗೆಲ್ಲಿಸಬೇಕು ಈ ಸಾರಿ ನಾವು ಹತ್ತು ಗೆಲ್ತೀವಿ ಈ ಜಿಲ್ಲೆಯಲ್ಲಿ ಹತ್ತು ಗೆಲ್ತೀವಿ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತಂತ ತಮ್ಗೆ ಅನ್ಸುತ್ತಾ ಸರ್ ಖಂಡಿತವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿಧಾನ ಅಪೋಸಿಷನ್ ಲೀಡರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಲ್ಲಿ ಸರ್ಕಾರ ಬರೇ ಬರ್ತತೆ ಯಾರೇನು ಹೇಳಿದ್ರೆ ಕೂಡ ಏನು ಆಗ ಕ್ವೆಶ್ಚನ್ ಇಲ್ಲ ಬಿಜೆಪಿ ಅವರು ಸುಳ್ಳು ಆಶ್ವಾಸನೆ ಕೊಡ್ತಾರೆ ಅವರು 40% ಸರ್ಕಾರ ಇದು ಈ ಸರ್ಕಾರನ ಕಿತ್ತು ಹೋಗಿಸಬೇಕು ಅಂತ ಜನ ಡಿಸೈಡ್ ಮಾಡಿದ್ದಾರೆ ನಾವಲ್ಲ ಜನನೇ ಡಿಸೈಡ್ ಮಾಡಿದ್ದಾರೆ ಸರ್ ಈಗ ಕೊನೆಯದಾಗಿ ನಮ್ಮ ಒಂದು ಸೋಶಿಯಲ್ ಮೀಡಿಯಾದ ಮುಖಾಂತರ ತಮ್ಮ ವಿಧಾನಸಭಾ ಬಳ್ಳಾರಿ ನಗರ ವಿಧಾನಸಭಾ ಮತಕ್ಷೇತ್ರದ ಮತದಾರ ಬಾಂಧವರಿಗೆ ಹಾಗೂ ತಮ್ಮ ಅಭಿಮಾನಿಗಳಿಗೆ ಏನು ಒಂದು ಸಂದೇಶ ಅಥವಾ ಮನವಿಯನ್ನು ಮಾಡಲು ಬಯಸುತ್ತೀರಿ ನೋಡಿ ನಂದು ಒಂದು ಉದ್ದೇಶ ಬಳ್ಳಾರಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಇರ್ತಾನೆ ದಿನನಿತ್ಯ ಹೊರಗೆ ಹೋಗಬೇಕಾದ್ರೆ ದುಡ್ಕೊಂಡು ಬರ್ತಾರೆ ನನ್ನ ಗಂಡ ಹೋಗಿ ಅಂತ ಎಂತಿ ಅನ್ಕೋತಾರೆ ಗಂಡ ಆಟೋ ತಗೊಂಡು ಹೊರಗೆ ಹೋಗೋ ಸಂದರ್ಭದಲ್ಲಿ ಎಂತಿ ಎದುರು ಬರ್ತಾರೆ ಯಾಕಂದ್ರೆ ನಮ್ಮ ಗಂಡಗೆ ಒಳ್ಳೇದಾಗಲಿ ನಮ್ಮಲ್ಲಿ ಸಾಂಪ್ರದಾಯ ಇದೆ ಎಲ್ಲೇನೋ ಒಳ್ಳೆ ಕೆಲಸಕ್ಕೆ ಹೋದಾಗ ಯಾರೋ ಒಬ್ಬರು ನೀರು ಕೊಡೆ ತಗೊಂಡು ಬರೋದು ಇಲ್ಲ ಒಳ್ಳೆ ಮಹಾಲಕ್ಷ್ಮಿ ಇದ್ದವರು ಎದುರು ಬರೋದು ಒಂದು ಸಾಂಪ್ರದಾಯ ಇದೆ ಆ ಸಾಂಪ್ರದಾಯದಿಂದ ಹೆಣ್ಮಗಳು ಎದುರು ಬರ್ತಾರೆ ಯಾಕೆ ನನ್ನ ಗಂಡ ಇವತ್ತು ಹೋಗಿ ದುಡ್ಕೊಂಡು ಸಾಯಂಕಾಲ ಪೀಸಾಗಿ ಬಳ್ಳಾರಿಗೆ ಬರಲಿ ಮನೆಗೆ ಬರಲಿ ಅಂತ ಒಂದು ಹೆಣ್ಮಗಳಿಗೆ ಒಂದು ಆಶೆ ಇಲ್ಲಿ ಕ್ರೈಮ್ ಆಗಲಿಕ್ಕೆ ನಾನು ಬಿಡೋದಿಲ್ಲ ಇಲ್ಲಿ ರೌಡಿಜಮ್ಗೆ ಬಿಡೋದಿಲ್ಲ ಪೀಸ್ ಆಫ್ ಬಳ್ಳಾರಿ ಇರಬೇಕು ಪೀಸ್ ಆಫ್ ಬಳ್ಳಾರಿ ಇದ್ದರೆ ಮಾತ್ರ ಸಾರ್ವಜನಿಕಕ್ಕೆ ಬದುಕಲಿಕ್ಕೆ ಸಾಧ್ಯ ನೋಡಿ ಬಿ ಜೆ ಪಿ ಬಂತು ಏನು ರೌಡಿಜಮ್ ಮಾಡಿದ್ರು ಈ ರೌಡಿಜಮ್ ಅವಶ್ಯಕತೆ ಇತ್ತ ಈ ದೌರ್ಜನ್ಯ ಅವಶ್ಯಕತೆ ಇತ್ತ ಈ ಕ್ಲಬ್ಗಳ ಅವಶ್ಯಕತೆ ಇತ್ತ ಈ ಅಂಧರ ಬಾರರು ಇವೆಲ್ಲ ಅವಶ್ಯಕತೆ ಇತ್ತ ಇವೆಲ್ಲ ನಡೆಸಿದ್ದಾರೆ ಅವರು ಇದೆಲ್ಲ ದೌರ್ಜನ್ಯ ನಡೆಸಿದ್ದಾರೆ ಅವ್ರ ನೇತೃತ್ವದಲ್ಲಿ ಏನೇನಾಗಿದೆ ಅಂತ ಸಂಪೂರ್ಣ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಸಾರ್ವಜನಿಕರಿಗೆ ಗೊತ್ತು ನಮಗೆ ಅಧಿಕಾರ ಕೊಟ್ಟರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅವಧಿಯಲ್ಲಿ ಬಳ್ಳಾರಿಯಲ್ಲಿ ಏನಿತ್ತು ಯಾ ಕ್ಲಬ್ಸ್ ಇತ್ತು ಯಾ ಅಂಧರ ಬಾರ್ ಇತ್ತು ಯಾ ರೌಡಿಜಮ್ ಇತ್ತು ಯಾವುದೇ ಅದಕ್ಕೂ ಕೂಡ ನಾವು ಆಶ್ವಾಸನೆ ಕೊಡೋದಿಲ್ಲ ನಮ್ಮ ಲೀಡರ್ಸ್ ಆಗಲಿ ನಾವಾಗಲಿ ಈ ದಬ್ಬಾಳಿಕೆಗೆ ಈ ದೌರ್ಜನ್ಯಕ್ಕೆ ಈ ಗುಂಡಾಯಿಜಮ್ಗೆ ನಾವು ಕೊಡೋದಿಲ್ಲ ಫಸ್ಟ್ ಆಫ್ ಆಲ್ ನಮ್ದು ಒಂದೇ ತತ್ವ ಸಿದ್ಧಾಂತ ಡೆವಲಪ್ಮೆಂಟೇ ನಮ್ಮ ತತ್ವ ಸಿದ್ಧಾಂತ ನಾವು ಎಷ್ಟು ಸಿಮೆಂಟ್ ರೋಡ್ ಹಾಕಿದ್ದೀವಿ ಎಷ್ಟು ರೋಡ್ಸ್ ಸ್ಲಮ್ಮಲ್ಲಿ ಮಾಡಿದ್ವಿ ಎಷ್ಟು ಮನೆ ಬಳ್ಳಾರಲ್ಲಿ ಕೊಟ್ಟಿದ್ದೀವಿ ಎಷ್ಟು ಸರ್ಕಲ್ಸ್ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ 24x7 ವಾಟರ್ ಪೈಪ್ಲೈನ್ ಯಾರು ತಂದಿದ್ದಾರೆ ಯಾರು ಮಾಡಿದ್ದಾರೆ ವಾಟರ್ ಕೆರೆ ಯಾರು ಕಟ್ಟಿದ್ದಾರೆ ಕೆ ಪಿ ಟಿ ಸಿಯಲ್ಲಿ ಯಾರಿಂದ ಬಂತು ಅಲ್ಲಿಪುರ ಕೆರೆ ಯಾರಿಂದ ಬಂತು ಇದೆಲ್ಲ ಜನ ನೋಡ್ತಾ ಇರ್ತಾರೆ ಈಗ ನಾವಷ್ಟೇ ನಮಗೆ ಅಧಿಕಾರ ಕೊಡಿ ನಾವು ನಿಮ್ಮ ಸೇವನ್ನು ಮಾಡ್ಕೋತೀವಿ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ನಿಮಗೆ ಕಷ್ಟ ಬರ್ದಂಗೆ ನಾವು ನೋಡ್ಕೊಂಬೋ ಜವಾಬ್ದಾರಿ ನಮ್ಮದು ಅಂತ ಸಾರ್ವಜನಿಕರಿಗೆ ಕೇಳ್ಕೊಳ್ಳಿ ನಾನು ಇಷ್ಟಪಡ್ತೀನಿ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 2023 ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಸುಮಾರು 27 ವರ್ಷಗಳಿಂದ ಜನರ ಸೇವೆ ಜನಾರ್ದನ ಸೇವೆ ತೋರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಜನಪ್ರಿಯ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಜೆ ಎಸ್ ಆಂಜನೇಯನ್ನು ಇವರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ.